ಸೃಷ್ಟಿಗೈದ ಅಪ್ಪ ಈ ಸೃಷ್ಟಿ ಒಂದೇ ಅಪ್ಪ ಅವರ ದೇಹದಲ್ಲಿರುವ ಶಬ್ದ ರಸ ರೂಪ ಗಂಧ ಸ್ಪರ್ಶ ಎನ್ನುವ ಪಂಚೇಂದ್ರಿಯಕ್ಕೂ ಅಪ್ಪ ನೀನಲ್ಲವೇ ಹುಟ್ಟಿಸಿದಪ್ಪ ನಾನು. ಹಾಗಾಗಿ ನೀನು ಐದಪ್ಪ. ಇನ್ನೊಂದು ಸ್ವಲ್ಪ ಹೊತ್ತು ಅದ್ರೆ ನೀ ಅಪ್ಪ ಅಂತೀನಿ. ನೀವೀಗ ನಿರೀಕ್ಷಿಸಬಹುದು. ನಿರೀಕ್ಷಿಸುವುದಲ್ಲ, ಪುರುಷೋತ್ತಮ. ಹಾಗೆ ಅವನಿಗೆ ಅಪ್ಪ ನೀನು, ನಾನೇ ಇರಬಹುದು. ನೀನು ಇರಬಹುದಲ್ಲ. ಯಾವತ್ತೇ ಆಗಲಿ ಗಿಡವನ್ನು ನೆಟ್ಟು ಫಲ ಬರುವ ತನಕ ನೆಟ್ಟವನ ಹೊಣೆಗಾರಿಕೆ ಉಂಟು. ಫಲ ತಂದ ಮೇಲೆ ಪಡೆದವನ ಅನುಭವಿಸಿಕೆ. ಇದು ಶಾಸ್ತ್ರ ಸಮ್ಮತ. ಇರ್ಲಿ, ಏನಾಯ್ತು? ನೀನು ಅವಳನ್ನು ಹುಟ್ಟಿಸಿ ದೊಡ್ಡ ಮಾಡಿರಬಹುದು, ಆದರೆ ಅವಳು ಈಗ ನನಗೆ ಸೇರತಕ್ಕವಳು. ಆ ಫಲಕ್ಕೆ ನಾನು ಒಡೆಯ. ಹೇಳಿದ್ರೆ ಸಾಕಾಗುವುದಿಲ್ಲ. ಅವಳು ನಿನಗೆ ಸೇರಬೇಕು ಅಂತ ಆದ್ರೆ ಅವಳಿಗೂ ಮನಸ್ಸು ಇರಬೇಕಾಗ್ತದೆ. ನಾ ಮಾಡ್ಕೊತೇ ಮಾಡ. ನಿನಗೆ ಆಗುದಿಲ್ವಾ? ತಿಳ್ಕೊಂಡಿದ್ದೆ. ಆಗುದೇ ಆಗಿದೆ, ಇಷ್ಟೊತ್ತಿಗೆ ಆಗ್ತಿತ್ತು. ನಾನು ಪ್ರವೇಶ ಬೇಡ ಇತ್ತು. ಹೌದು, ಆಗಲ್ಲ. ಅದೇ ಪ್ರವೇಶ ಆದಂತ ಹೀಗಾಯ್ತು. ಆಗುದೇ ಇಲ್ಲ. ಕೆಲವೊಂದು ನೋಡು, ಹೊಣ್ಣೆ ಯಾವಾಗಲೂ ಮಾರಾಟಕ್ಕಿರುವ ವಸ್ತು ಇರಬಹುದು. ಆದ್ರೆ ಅದನ್ನು ಹೇಳುವವರು, ಕೇಳುವವರು, ಕೊಡುವವರು ಅಂತ ಇರ್ತಾರೆ. ಅದನ್ನು ಕೊಡಬೇಕೆ ಹೊರತು ಕೈ ಹಾಕಿದ್ರೆ ಏನಾಗ್ತದೆ ಗೊತ್ತುಂಟ? ಮರ್ಕಟ್ಟನಿಗೆ ಬಾಳೆಕೊನೆ ಅಗತ್ಯ ಉಂಟೆ. ಬಾಳೆಕೊನೆ ಅಗತ್ಯ ಉಂಟೆ. ಹಣ್ಣಿನ ಕೊನೆ ಅಗತ್ಯ ಉಂಟು. ಉಂಟೆ, ಉಂಟು. ಹಾಗಿರುವಾಗ ಅದು ಯಾರ್ದು ನೋಡ್ತದೆಯೇ ಅಂದ್ರೆ ನೀನೀಗ ನನ್ನ ಮಂಗ ಅಂತ ಹೇಳುವ ಆಕ್ಷೇಪ. ಆ ಬಾಳೆಕೊನೆ ಮೇಲೆ ಕೂತ್ಕೊಳ್ಳೋದು ಕೂತ್ಕೊಳ್ಳೋದೇ. ಯಾವಾಗಲೂ ಬಾಳೆಕೊನೆ ನೆಟ್ಟವ ಏನ್ ಮಾಡ್ತಾನೆ? ಮಂಗ ಬಂದ ತಕ್ಷಣ ಹೋಗಿ ಓಡಿಸ್ತಾನೆ. ಹೌದಾ? ನೀನು ಮಂಗನೇ ಹೌದು ಅಂತಾದ್ರೆ ಬಾಳೆ ಕೊನೆಯನ್ನು ನೆಟ್ಟವ ನಾನು, ಓಡಿಸುವುದಕ್ಕೆ ಬಂದವ ನಾನು. ತಿಳ್ಕಂತೆ ಅಂತೆ ಹೋಗ ಹೋಗ್ಲಿಕ್ಕೆ ಬಂದವ ಮುಗಿಸು. ಒಂದು ತುಳದೆ ಅಂತ ಜೀವಮಾನ ಇಡಿ ಈ ವ್ಯವಹಾರಕ್ಕೆ ಇಲ್ದಿದ್ದಾಗ ಆಗ್ತದೆ. ಜಾಗ್ರತೆ ಮಾಡ್ಕೋ. ಹೌದಾ? ಹೋಗುದ? ಯಾರು ಹೋಗುದು? ತುಳಿಯುವ ಮನ್ಸುಂಟೆ. ತುಳಿದ್ರು ಹೊಡ್ಡಿಲ್ಲ. ಈಗ ನನಗೆ ತುಳಿ. ಈಗ ನನಗೆ ತುಳಿದ್ರು ಎಲ್ಲ ಹೋಗಿ ಬೀಳ್ತೀನಿ. ಹೋಗಿದ್ರು ನಾನು ಹೋಗಿದೆ ಇದ್ರೆ ಬರ್ತೇನೆ ಅಂತ ಅಭಿನಯ ಮಾಡಿದೆ. ದೊಡಿಗ ಅಂದ್ರೆ ಹೇಗಿರ್ಬೇಕು? ಒಂದ್ ಕಡೆ ಆರು ಕೋಳಿ ಇವನು ದೊಡಿಗ ಅನ್ನೋದೇನು? ದೊಡಿಗ ಅಂದ್ರೆ ಹೇಗೆ?
ದೇಹದಾಢ್ಯತೆಯಲ್ಲಿ ನೀನು ದಡಿಗ ಅಲ್ಲ, ಬುದ್ಧಿವಂತಿಕೆಯಲ್ಲಿ ಭಯಂಕರ ದಡಿಗನಾಗಿದ್ದೀನಿ. ಖಂಡಿತ ಒಪ್ಪಿಕೊಳ್ಳುತ್ತೆ. ದಾರಿ ಮೇಲಿರುವಂತಹ ಹೆಣ್ಣನ್ನು ಅಡ್ಡಯಿಸಿ ಒಪ್ಪದೇ ಇದ್ರು ಬಲತ್ಕಾರಕ್ಕೆ ಮುಂದೆ ಹೋಗಿದ್ದೀ ಅಂತಾದ್ರೆ ಇನ್ನು ನಿನ್ನ ಸುಮ್ಮನೆ ಬಿಡುವುದಿಲ್ಲ. ಮುಂದುವರದಿ ಅಂತಾದ್ರೆ ಹೊಲ್ಲನ್ನೆಲ್ಲ ಉದುರಿಸಿ ಕಳಿಸ್ತೇನೆ, ಜಾಗ್ರತೆ. ಯಾರನ್ನಾದ್ರೂ ನಂಬಬಹುದು, ಈ ಕುಳ್ಳರನ್ನು ನಂಬಲಿಕ್ಕಿಲ್ಲ. ಎಷ್ಟೊತ್ತಿಗೆ ಏನ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಹೌದಿಲ್ಲ ಮರ್ಯಾದೆಯಿಂದ ನೀವು ಹೋಗುದಿಲ್ಲ ಅಂತಾದ್ರೆ ನಮ್ಮ ಮರ್ಯಾದೆ ಉಂಟು, ನಾವು ಹೋಗ್ತೇವೆ. ಯಾವ ಕೆಲಸ ಆಗುದಿಲ್ಲಲ್ಲ, ಹುಲಿಯ ಬೇಟೆಗೆ ಹೊರಟವ ಮೊಲ ಸಿಕ್ಕಿದರೂ ಬೇಟೆ ಆಡುವುದು ಬೇಟೆಗಾರನ ಧರ್ಮ. ಹಾಗಾಗಿ ನಾನು ಒಂದು ಗುರಿ ಸಾಧಿಸ್ಲಿಕ್ಕೆ ಹೊರಟ, ಇದು ಸಿಕ್ಕದ್ ಬಿಡಬಾರದು ಯಾಕೆಂತ ಕೈ ಹಾಕದೆ. ಒಟ್ಟು ನಮ್ದು ಅನುಕೂಲ ಇದೆ ಸ್ವಾಮಿ. ನಿಮ್ಗೆ ಪುರುಸತ್ತಿದ್ರೆ ಆಮೇಲೆ ಜಾತಕ ತರ್ತೇನೆ ನೋಡಿ ಹೇಳಿ. ಯಾರ್ದು ನಿಂದೇ ನಂದಲ್ಲ, ಮತ್ತೆ ನಾನು ಕಳಿಸ್ದವನ್ ಜಾತಕ ಮಾಡ್ಲಿ ನೋಡಿ.